ಧನಂಜಯವರೇ ನಮಸ್ಕಾರ. ಇವತ್ತು ರಾಜ್ಯಾದ್ಯಂತ ನೀವು ಟ್ರೈಲರ್ ರಿಲೀಸ್ ಮಾಡಿದ್ದೀರಾ ಬಡವ ರಾಸ್ಕಲ್ದು. 24ನೇ ತಾರೀಕು ಮೂವಿ ರಿಲೀಸ್ ಆಗ್ತದೆ. ಸೊ ನಿಮ್ಮ ಫಸ್ಟ್ ಒಪಿನಿಯನ್ ಆಫ್ಟರ್ ಸೀಯಿಂಗ್ ದ ಟ್ರೈಲರ್ ಮತ್ತೆ ಜನರ ರೆಸ್ಪಾನ್ಸ್, ಮೀಡಿಯಾ ರೆಸ್ಪಾನ್ಸ್? ಟ್ರೈಲರಿಗೆ ಸಿಕ್ಕಿರೋ ರಿಯಾಕ್ಷನ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನಮಗೆ ಸಿನಿಮಾದ ಎಲ್ಲ ಕಂಟೆಂಟ್ಗಳಿಗೂ ತುಂಬಾ ಅದ್ಭುತವಾಗಿ ಅಭಿಮಾನಿಗಳು ರಿಯಾಕ್ಟ್ ಮಾಡಿದ್ದಾರೆ, ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎರಡು ಹಾಡುಗಳು ತುಂಬಾ ಚೆನ್ನಾಗಾಯ್ತು, ಆ್ಯಂಡ್ ಪ್ರಮೋಷನ್ ವಿಷಯಕ್ಕೆ ಅಂತ ಬಂದಾಗ ಆ ಪ್ರಮೋಷನ್ನ ಕ್ರಿಯೇಟಿವ್ ಆಗಿ ಇನ್ವಾಲ್ವ್ ಆಗಿ ಅವರೇ ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋದ್ರು. December 24 ಸಿನಿಮಾ ರಿಲೀಸ್ ಆಗ್ತಾ ಇದೆ ಬಡವ ರಾಸ್ಕಲ್ ಅನ್ನೋದನ್ನ ಇವಾಗ ಟ್ರೈಲರ್ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಆ ಪಾಸಿಟಿವ್ ರೆಸ್ಪಾನ್ಸ್ ತುಂಬಾ ಖುಷಿ ಕೊಡ್ತಾ ಇದೆ ನನಗೆ. ಆ್ಯಂಡ್ December 24 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಯರ್ ಎಂಡ್ಗೆ ಒಂದು ಒಳ್ಳೆ ಎಂಟರ್ಟೈನರ್ ಬಡವ ರಾಸ್ಕಲ್ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಡೆಫಿನೆಟ್ ಆಗಿ ಎಂಟರ್ಟೈನ್ ಮಾಡುತ್ತೆ. ಸರ್, ಅಮೃತ ಅವ್ರ ಜೊತೆಗೆ ಇದು ನಿಮ್ಮ ಸೆಕೆಂಡ್ ಕಾಂಬಿನೇಷನ್ ಮೂವಿ, ಪಾಪ್ಕಾರ್ನ್ ಮಂಕಿ ಟೈಗರ್ ಆದ್ಮೇಲೆ ಇದು ಸೆಕೆಂಡ್ ಕಾಂಬಿನೇಷನ್, ಅವ್ರ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಒಳ್ಳೆ ಕಲಾವಿದರು ಅಮೃತ ಅವರು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಆಲ್ರೆಡಿ ತುಂಬಾ ಒಳ್ಳೆ ಫಾಲೋಯಿಂಗ್ ಇದೆ ಅವರಿಗೆ, ಇನ್ನು ತುಂಬಾ ಒಳ್ಳೆ ಭವಿಷ್ಯ ಇದೆ, ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಅವ್ರಿಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಅದ್ಭುತವಾಗಿ ಬೆಳೀತಾರೆ. ಸರ್, ಮತ್ತೆ ಕೆಲವು ಹಿರಿಯ ನಟರಾದಂತ ರಂಗಾಯಣ ರಘು ಅವ್ರ ಜೊತೆಗೆ, ರೇಖಾ ಅವ್ರ ಜೊತೆಗೆ ಎಲ್ಲ ನೀವು ಇದ್ರಲ್ಲಿ ಕಾಣಿಸ್ಕೊಂತೀರಾ. ಸೊ ಅವ್ರ ಜೊತೆ ವರ್ಕ್ ಮಾಡ್ತಾ ನಿಮ್ಮ ಲರ್ನಿಂಗ್ಸ್ ಏನಿತ್ತು? ಇಲ್ಲ, ಎಲ್ಲರಿಂದನೂ ಕಲಿಯೋದು ತುಂಬ ಇದೆ. ಅವರ ಡೆಡಿಕೇಶನ್, ಅವ್ರ ಕಮಿಟ್ಮೆಂಟ್, ಅವ್ರ ಪರ್ಫಾರ್ಮೆನ್ಸ್ಗಳೆಲ್ಲ ತುಂಬ ದೊಡ್ಡದು. ನನ್ನ ಸಿನಿಮಾದ ಶಕ್ತಿಗಳು ಅಂತ ಹೇಳ್ಬೋದು. ರಂಗಾಯಣ ರಘು ಸರು, ತಾರಾ ಮೇಡಮ್ಮು, ಮತ್ತು ಸ್ಪರ್ಶಾ ರೇಖಾ ಮೇಡಮ್, ಅವರು ಸ್ಪರ್ಶ ರೇಖಾ ಅವ್ರದ್ದಂತೂ ತುಂಬ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಅವ್ರು ಕೇಳಿದಾಗ ನನಗೆ ಕ್ಯಾರೆಕ್ಟರ್ ಏನು ಅಂತಂದರೆ ಹೇಳಲೇ ಇಲ್ಲ, ಅದೇ ರೀಸನ್ ಇರ್ಬೋದು. ಸರ್, ಕೊನೆಯದಾಗಿ ಈ ಇವತ್ತು ಕನ್ನಡ ಸಿನಿಮಾ ಅಂತ ಬಂದಾಗ ಒಂದು ವಾರದಲ್ಲಿ 5-6 ಫಿಲಮ್ಗಳು ಒಟ್ಟೊಟ್ಟಿಗೆ ರಿಲೀಸ್ ಆಗ್ತಿದ್ದಾವೆ ಸರ್. ಇದು ಒಂದು ಕ್ರೂಷಿಯಲ್ ಕ್ವಶನ್ ಕನ್ನಡ ಇಂಡಸ್ಟ್ರಿಯಲ್ಲಿ, ನಾನು ತುಂಬ ಜನರಿಗೆ ಕೇಳಿರುವಂಥದ್ದು. ಸೇಮ್ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೀನಿ ಏನಂತಂದರೆ, ಡೈರೆಕ್ಟರ್ ಪರ್ಸ್ಪೆಕ್ಟಿವಲ್ಲಿ ಒಬ್ಬರು ಫಿಲಮ್ ಅಂತ ಮಾಡಬೇಕಾದ್ರೆ, ಇಸ್ ಇಟ್ ದಟ್ ಅವರು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ದೇ ಜಸ್ಟ್ ವಾಂಟ್ ಟು ಡೂ ದ ಫಿಲಮ್, ಇಸ್ ದಟ್ ದ ಪ್ರಾಬ್ಲಮ್ ವಿತ್ ದ ಇಂಡಸ್ಟ್ರಿ, ಆರ್ ದೇರ್ ಆರ್ ಲಾಟ್ ಆಫ್ ಫಿಲಮ್ಸ್ ಕಮಿಂಗ್ ಇನ್? ಕೋವಿಡ್ ಎಲ್ಲ ಬಂದಿರೋದ್ರಿಂದ ತುಂಬಾ ಸಿನಿಮಾಗಳು ರಿಲೀಸ್ ಮಾಡಬೇಕಾಗಿತ್ತು, ರಿಲೀಸಿಗೆ ಎಲ್ಲವೂ ಹಂಗಾಗಿ ಜಾಸ್ತಿ ಬರ್ತಿದ್ದಾವೆ. ಆಮೇಲೆ ಸಿನಿಮಾ ಎಲ್ಲರೂ ತುಂಬಾ ಚೆನ್ನಾಗಿ ಆಗ್ಬೇಕು ಅಂತಾನೆ ಮಾಡ್ತಾರೆ, ಅದು ಅವರವರ ಪರ್ಸನಲ್. ಈಗ ತೆಲುಗು ಆ ಥರ ಲ್ಯಾಂಗ್ವೇಜಸ್ ಎಲ್ಲ ಫಿಲಮ್ ಬಂದಾಗ ಅದು ಥಿಯೇಟರ್ಸ್ ಬಿಕಮ್ ಫುಲ್, ಬಟ್ ಕನ್ನಡ ಸಿನಿಮಾಗೆ ಆ ಥರದ್ದು ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನೋಂಥದ್ದು ಒಪಿನಿಯನ್ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಗೊತ್ತಿಲ್ಲ ಎಲ್ಲಿ ಏನಾಗ್ತಿದೆ ಅಂತ. ಖಂಡಿತ ಅದ್ರ ಕಡೆಗೆ ಕೆಲಸ ಮಾಡಬೇಕು. ಆಡಿಯನ್ಸು ನಮ್ಮ ಸಿನಿಮಾಗಳಿಗೆ ಬರೋ ಹಂಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ಓಕೆ, ಫೈನ್, ಥ್ಯಾಂಕ್ ಯು ಸರ್. ನಿಮಗೆ ಒಳ್ಳೇದಾಗಲಿ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಾಜೆಕ್ಟ್ಗಳು ಸಿಗಲಿ ಅಂತ ನಾನು